ಎಸ್ ವೀಕ್ಷಕರೇ, ಶಿಡ್ಲಘಟ್ಟದ ಏನು ಬಿಜೆಪಿ ಅಭ್ಯರ್ಥಿ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಸಿಕಲ್ ರಾಮಚಂದ್ರಗೌಡರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಚನ್ನಪಟ್ಟಣದ ಟ್ರೆಂಡ್? ಯಾಕೆಂದರೆ ತಾವೀಗ ಗ್ರೌಂಡ್ಗೆ ಅಂದರೆ ಗ್ರಾಮಗಳಿಗೆ ಇಳಿದು ಅಲ್ಲೂ ಕೂಡ ಮನೆ ಮನೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದೀರಾ, ಸೊ ಹೇಗಿದೆ ಇಲ್ಲಿನ ಮನಸ್ಥಿತಿ ಅಂತ, ಜನರ ಮನಸ್ಥಿತಿ ನೋಡಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ಎರಡು ವರ್ಷ ಆಗ್ತಾ ಇದೆ. ಮತ ಬ್ಯಾಂಕ್ಗಾಗಿ ಏನು ಮಾಡಿದ್ರು, ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಇವತ್ತು ವಕ್ಬೋರ್ಡ್ಗೆ ಎಲ್ಲ ಬರೀತಕ್ಕಂಥದ್ದು ಮಾಡ್ತಕ್ಕಂಥದ್ದು ದುರಂತ ಜನಗಳಿಗೆ ಆಲ್ರೆಡಿ ಗೊತ್ತಾಗಿದೆ. ಮಹಿಳೆಯರಿಗೆ ಎಲ್ಲರಿಗೂ ಭರವಸೆಗಳು ಕೊಟ್ಟು ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ದಿವಾಳಿ ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ಆಗಿದೆ. ಈಗಿರ್ತಕ್ಕಂಥ ಸರ್ಕಾರ ಏನಿದೆ ದಿವಾಳಿ ಆಗಿರ್ತಕ್ಕಂಥದ್ದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಇದೇ ಒಂದು ಮೈತ್ರಿ ಏನಿತ್ತು, ಎನ್ ಡಿ ಎ ಮೈತ್ರಿ ಕುಮಾರಸ್ವಾಮಿ ಅವರು ಏನನ್ನ ಎಲೆಕ್ಷನ್ ಮುಂಚೆ ಮಾಡಿದರೆ ಕಾಂಗ್ರೆಸ್ಸು ಅಡ್ರೆಸ್ ಇರ್ತಾರಲಿಲ್ಲ. ಇವತ್ತು ಬಲವಾಗಿ ಇವತ್ತು ಎನ್ ಡಿ ಎ ಜೊತೆ ನಿಂತಿದ್ದಾರೆ, ದೇವೇಗೌಡರು ನಿಂತಿದ್ದಾರೆ, ದೇವೇಗೌಡರ ಜೊತೆ ಮೋದಿಯವರು ನಿಂತಿದ್ದಾರೆ. ಜನರಿಗೆ ದೇಶ ನಿಲ್ಲಬೇಕಂತೇಳಿದ್ರೆ ಎನ್ ಡಿ ಎ ಇರಬೇಕಂತ ಗೊತ್ತಾಗಿದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸು ಈ ಸರಿ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಆಗ್ತಾ ಇದೆ, ಎಲ್ಲರೂ ತೋರಿಸ್ತಾ ಇದ್ದಾರೆ. ಅಲ್ಲ, ಈಗ ತಾವು ಮತ ಪ್ರಚಾರವನ್ನು ಯಾವ ರೀತಿ ಮಾಡ್ತಾ ಇದ್ದೀರಂತ, ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಹಾಗೆಯೇ ಕುಮಾರಸ್ವಾಮಿ ಅವರ ಒಂದು ಶ್ರೀರಕ್ಷೆ ಇದೆ, ಯಾಕೆಂತಂದರೆ ಅವ್ರು ಮಾಡಿರುವಂಥ ಕೆಲಸಗಳು. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಪರ್ಟಿಕ್ಯುಲರ್ಲಿ ಇನ್ನೂ ಕೂಡ ಒಂದೇ ಒಂದು ರಾಜಕೀಯ ಗೆಲುವನ್ನು ಪಡ್ಕೊಂಡಿಲ್ಲ, ಎರಡು ಬಾರಿ ಚುನಾವಣೆಯನ್ನು ಕೂಡ ಸೋತರು. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಪ್ರಚಾರ ನಡೀತಿದೆ ಅಂತ, ಜನರನ್ನು ಯಾವ ರೀತಿ ಮನವೊಲಿಸುವ ಪ್ರಯತ್ನ ನಡೀತಿದೆ ಅಂತ? ಜನರಿಗೆ ಗೊತ್ತಿದೆ ದೇವೇಗೌಡರ ಆಶೀರ್ವಾದ ಕರ್ನಾಟಕ ಜನರಿಗೆ ರೈತರಿಗೆ ಯಾವ ಮಟ್ಟಕ್ಕಿದೆ ಅಂತ. ಅವರು ಅವ್ರ ಕುಡಿ ಏನಿದೆ, ಅವರು ರಾಜಕಾರಣ ರಕ್ತದಲ್ಲಿರ್ತಕ್ಕಂಥ ಹುಟ್ಟಿದಕ್ಕಂಥದ್ದು ಜನಕ್ಕೆ ಗೊತ್ತಾಗಿದೆ. ಅವರಿಗೆ ಎರಡು ಸರಿ ಸೋಲಾಗಿರ್ಬೋದು, ಆದರೆ ಯುವಕರಿದ್ದಾರೆ, ಅವ್ರಿಗೆ ಈಗ ಸಾಕಷ್ಟು ಅನುಭವ ಆಗಿದೆ, ಸಾಕಷ್ಟು ಕೆಲಸ ಮಾಡ್ತಕ್ಕಂಥ ಸ್ಫೂರ್ತಿ ಇದೆ. ಹಂಗಾಗಿ ಜನರಿಗೆ ಇವ್ರಿಗೂ ಸರಿ ಗೆಲ್ಲಿಸ್ಬೇಕಂತಕ್ಕಂಥದ್ದು ಇವತ್ತು ಮನೆ ಮನೆಗೂ ಮಾತಾಡ್ತಾ ಇದ್ದಾರೆ. ಅವರಿಗೆ ಶ್ರೀರಕ್ಷೆ ಇದೆ, ಚನ್ನಪಟ್ಟಣದ ಜನ ಇವತ್ತು ಅವರಿಗೆ ಮತ ಆಗ್ತಕ್ಕಂಥದ್ದು ಒಲವು ತೋರಿಸ್ತಾ ಇದ್ದಾರೆ. ಓಕೆ, ಅದೇ ಈಗ ಗೊತ್ತಿರೋ ಪ್ರಕಾರ ಸಾಕಷ್ಟು ವಿಚಾರಗಳು ಈಗಾಗಲೇ ಚರ್ಚೆ ಆಗ್ತಾ ಇರುವಂಥದ್ದು, ಅದರಲ್ಲಿ ಏನು ಇದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ, ಭಾಷಣಗಳ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಪರ್ಟಿಕ್ಯುಲರ್ಲಿ ಏನು ಕೇವಲ ಕಣ್ಣೀರು ಹಾಕುತ್ತೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ, ಅದರಲ್ಲೂ ಏನು ಕೇವಲ ಕಣ್ಣೀರಿಂದ ಜನರ ಕಷ್ಟವನ್ನು ಪರಿಹಾರ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ. ಸೊ ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಈ ಪರ್ಟಿಕ್ಯುಲರ್ ಈ ವಿಚಾರಕ್ಕೆ, ಭಾಷಣದ ವಿಚಾರ? ದೇವೇಗೌಡರ ಈಗಾಗಲೇ ಎಂ ಟಿ ಬಿ ನಾಗರಾಜನ್ನ ಹೇಳ್ದಂಗೆ ಅವರು ಸರ್ವಸ್ವ ಅವರ ಜೀವನ ಪೂರ್ತಿ ರಾಜಕಾರಣಕವಾಗಿ ದಾರಿ ಎಳೆದಿದ್ದಾರೆ. ಜನರ ಭಾವನೆ ಗೊತ್ತಿದೆ, ಜನರಿಗೆ ಸೇವೆ ಮಾಡ್ತಕ್ಕಂಥ ಏನು ವ್ಯಕ್ತಿತ್ವ ಇದೆ. ಈಗ ಅವರಿಗೆ ಮತದಾರರು ಕೈ ಹಿಡಿಯಲ್ಲ ಅಂತೇಳಿದ್ರೆ ಅವ್ರು ಸರ್ವಿಸ್ ಮಾಡ್ತಕ್ಕಂಥ ಏನು ಮೋಟಿವಲ್ಲಿ ಬಂದಿರ್ತಾರೆ, ಅವ್ರಿಗಿರ್ತಕ್ಕಂಥ ಭಾವನಾತ್ಮಕವಾಗಿ ಇರ್ತಕ್ಕಂಥ ಜನರ ಜೊತೆ ಇರೋದರಿಂದ ಅವರಿಗೆ ದುಃಖ ಆಗೋದು ಸಹಜ, ದುಃಖ ಆಗೋರಿಗೆ ಪ್ರೀತಿ ಇರೋರಿಗೆ ಕಣ್ಣೀರು ಬರೋದು ಸಹಜ. ಏನು ಕಡಕ್ಕಾಗಿ ಕತ್ತರಿಸ್ತಕ್ಕಂಥ ಏನು ಜಯಮಾನ ಇರ್ತದಲ್ಲ ಅವರಿಗೆ ಗಟ್ಟಿಯಾಗಿರ್ತಾರೆ, ಅವರಿಗೆ ದುಃಖ ಆಗಲ್ಲ, ಕಣ್ಣೀರು ಬರಲ್ಲ. ಹಂಗಾಗಿ ಅವರು ಭಾವನಾತ್ಮಕವಾಗಿ ಮಾಡ್ತಕ್ಕಂಥದ್ದು ಅವರಿಗೆ ಅವತ್ತಿಂದ ಇರ್ತಕ್ಕಂಥದ್ದು ಜನರ ಜೊತೆ ಅವರು ತುಂಬ ಪ್ರೀತಿ ವಿಶ್ವಾಸ ಇರೋದ್ರಿಂದ ಜನರ ಜೊತೆ ಭಾವನಾತ್ಮಕವಾಗಿ ಮಾತಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದೇ. ಅಲ್ಲ, ಇಲ್ಲಿ ಚನ್ನಪಟ್ಟಣದಲ್ಲಿ ಅನುಕಂಪದ ಅಲೆ ಹೆಚ್ಚಾಗಿದೆ ಅಂತ ವಿಚಾರ, ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಹೆಚ್ಚಿನ ಅನುಕಂಪ ಇದೆಯೋ ಅಥವಾ ಸಿ ಪಿ ಯೋಗೇಶ್ವರ ಅವರ ಪರವಾಗಿ ಹೆಚ್ಚಿನ ಅನುಕಂಪ ಇದೆಯೋ ಅನ್ನುವಂಥದ್ದು? ಸೊ ಅದೆಲ್ಲ ಜನರಿಗೆ ಬಿಟ್ಟಂಥ ವಿಚಾರ ಆದರೂ ಕೂಡ ಎಲ್ಲೊಂದು ಕಡೆ ಇದು ಕೂಡ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಎರಡು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸೋತಿದ್ದಾರೆ, ಸಿ ಪಿ ಯೋಗೇಶ್ವರ ಅವರು ಕೂಡ ಸೋತಿದ್ದಾರೆ, ಈ ಅನುಕಂಪದ ಆಧಾರದ ಮೇಲೆ ಈ ಬಾರಿ ಏನಾಗ್ಬೋದು ಅಂತ ನೋಡಿ. ಇವತ್ತು ಇವತ್ತು ಎನ್ ಡಿ ಎ ವರ್ಸಸ್ ಕಾಂಗ್ರೆಸ್, ಇವತ್ತು ಏನಿದೆ ದೇವೇಗೌಡರು ಏನು ಮೋದಿ ಜೊತೆ ಇದ್ದಾರೆ, ಮೋದಿಯವರು ದೇವೇಗೌಡರ ಜೊತೆ ಇದ್ದಾರೆ, ಇವತ್ತು ದೇಶ ಉಳಿಬೇಕು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಈ ಎಲೆಕ್ಷನ್ ಬಂದ್ಬಿಟ್ಟು ಸಿ ಪಿ ಯೋಗೇಶ್ವರು ನಿಖಿಲ್ ಸ್ವಾಮಿ ಎಲ್ಲ ಇವತ್ತು ಇರ್ತಕ್ಕಂಥದ್ದು ಎನ್ ಡಿ ಎ ಎಲೆಕ್ಷನ್ನು ಕಾಂಗ್ರೆಸ್ ಎಲೆಕ್ಷನ್ ನಡೀತಾ ಇದೆ. ಈ ಬಾರಿ ಜನ ಮೋದಿಯವರ ಎನ್ ಡಿ ಸರ್ಕಾರ ಕೈ ಇಡ್ತಕ್ಕಂಥದ್ದು ಗ್ಯಾರಂಟಿ ಅಂತ ಎಲ್ರಿಗೂ ತಿಳುವಳಿಕೆ ಆಗ್ತಾ ಇದೆ. ಓಕೆ, ಇಲ್ಲಿ ತಾವು ತಿಳಿದಂಗೆ ಈಗ ಬಿ ಜೆ ಪಿ ಏನು ಕಾರ್ಯಕರ್ತರುಗಳು ಗ್ರೌಂಡಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀರಂತ, ಯಾಕೆಂದರೆ ಈಗ ಮೈತ್ರಿ ಇರೋದ್ರಿಂದ ಭಾಳ ಮುಖ್ಯ ಎರಡೂ ಪಕ್ಷಗಳು ಸಮನಾಗಿ ಒಗ್ಗಟ್ಟಾಗಿ ಹೋಗುವಂಥ ವಿಚಾರ. ಸೊ ಇವತ್ತು ಬಿ ಜೆ ಪಿ ಮತ ಗಟ್ಟಿ ಮತ, ಯಾವತ್ತು ಅದು ಪಕ್ಕಕ್ಕೆ ಹೋಗಲ್ಲ. ಇವತ್ತು ಮೈತ್ರಿ ಇರೋದ್ರಿಂದ ಬಿ ಜೆ ಪಿ ಮತ ಗಟ್ಟಿಯಾಗುತ್ತೆ, ಬಿ ಜೆ ಪಿ ಮತ ಕಾಂಗ್ರೆಸ್ಗೆ ಹೋಗಲ್ಲ. ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಆ ಮತ ಅಂತರದಲ್ಲಿ ಇವತ್ತು ಜೊತೆ ಎನ್ ಡಿ ಎ ಇರೋದ್ರಿಂದ ಬಿ ಜೆ ಪಿ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಓಕೆ, ಅಂತಿಮವಾಗಿ ತಮ್ಮ ಕ್ಷೇತ್ರದ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ಏನು ಸಂದೇಶ ಕೊಡಬೇಕು? ಇವತ್ತು ಏನು ದೇಶ ಉಳಿಬೇಕು,
ದೇಶ ಕಟ್ಟಬೇಕಂತ ನಿಟ್ಟಿನಲ್ಲಿ ಬಿಜೆಪಿ ಅವರು ಏನು ಗಟ್ಟಿ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಗಟ್ಟಿ ಇದ್ದಾರೆ. ಇವತ್ತು ಅತಿ ಹೆಚ್ಚು ಬಿಜೆಪಿ ಅವರು ಮತ ಹಾಕೋದೇ ಅಲ್ಲ, ಸುಮಾರು ಕಾಂಗ್ರೆಸ್ಸರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತೇನು ವಾಕ್ ಬೋರ್ಡ್ಗೆ ಇವತ್ತು ಜಮೀನು ಬರ್ಕೊತಾ ಇದ್ದಾರೆ. ಮತ್ತು ಜನರಿಗೆ ಎಲ್ಲ ಒಂದು ಮಂಕುಬುದ್ಧಿ ಹಚ್ಚಿಬಿಟ್ಟು ಕಾಂಗ್ರೆಸ್ಸರು ಸರ್ಕಾರ ಬಂದಿದೆ, ಜನರಿಗೆ ತಿಳಿ ಹೇಳಬೇಕು. ಬಿಜೆಪಿ ಅವರು ಕೆಲಸ ಮಾಡಿ ಕಾಂಗ್ರೆಸ್ ಅವರ ಕೈಯಲ್ಲಿ ಕೂಡ ಎನ್ ಡಿ ಎಗೆ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕ್ಸ್ಬೇಕಂತ ಮನವಿ ಮಾಡ್ಕೋತೀನಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಸೀಕಲ್ ರಾಮಚಂದ್ರೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲ್ ಐಗೌಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.